ಥ್ಯಾಂಕ್ಸ್. ಈ ಅಪಾರ್ಟ್ಮೆಂಟ್ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮೇಡಮ್, ನಮ್ ಗುರು ಹೆಂಗೆ ಉಲಿ ಉಲಿ ಗುಡ್ ಅಂದ್ಹಾಗೆ ಈ ಕೆಲಸ ಎಲ್ಲ ನೀವು ಹೇಗ್ ಕಲ್ತ್ಕೊಂಡ್ರಿ? ಇದೆಲ್ಲ ರಕ್ತ ರಕ್ತದಲ್ಲೇ ಬರೋದು. ಅಂದ್ರೆ ಮೇಡಮ್, ನಮ್ ಶಿವಣ್ಣ ಅಪ್ಪಗೆ ಆಕ್ಟಿಂಗ್ ಹೆಂಗ್ ಬಂತು? ಅಣ್ಣವ್ರ ಬ್ಲಡ್. ರೇವಣ್ಣ ಕುಮಾರಣ್ಣ ಪೊಲಿಟಿಕ್ಸ್ ಹೆಂಗ್ ಬಂತು? ದೇವೇಗೌಡರು ಬ್ಲಡ್. ಹಂಗೆ ನಾವು. ಹೌದಾ? ಮೇಡಮ್, ಅಂತೂ ನಿಮ್ಮಿಂದ ಬಾಯಿ ತುಂಬಾ ಮೂಳೆ ಕಡಿಯ ಯೋಗ ಬಂತು. ಕೊಡಿಲ್ಲ ಪ್ಲೇಟ್ ಕೊಡಿಲ್ಲ ಫಸ್ಟ್ ಇಲ್ಲಿ. ಸರಿಯಾಗಿ ಸಿಕ್ಕವನೇ, ಅವನ್ ಬಾಸ್ ಬೇರೆ ಊರಲ್ಲಿಲ್ಲ, ಹೊಡೆದ್ರೆ ಮಗ ಗಿಲ್ಲಿ ಗಿಲ್ಲಿ ಎಗರದಂಗೆ ಎಗರ್ ಬಿಡ್ಬೇಕು. ರೆಡಿ ಮಾಡ್ಕೊಳ್ರ ಐಟಂಗಳನ್ನ. ಹೌದು, ನೀವು ಮಾಡೋ ಕೆಲ್ಸಕ್ಕೆ ಯಾವ್ದಾದ್ರು ಕೋರ್ಸ್ ಇದ್ಯಾ? ಮೊದ್ಲು ಬ್ಲೇಡ್ ಕೋರ್ಸ್ ಮೇಡಮ್, ಅದಾದ್ಮೇಲೆ ರೇಜರ್ ಕೋರ್ಸ್, ಮಸ್ಟರ್ ಶೂಟ್ ಫಸ್ಟ್ ಸ್ವಲ್ಪ ಪಾಸ್ ಆಗ್ಬೇಕು ಮೇಡಮ್. ಹಾಕಿದ್ರೆ ಸ್ಟಿಚ್ ಹಾಕೋ ಡಾಕ್ಟರ್ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಮತ್ತೆ ಆ ಎಕ್ಸಾಮ್ ಪಾಸ್ ಆದ್ಮೇಲೆ ಬ್ಯಾಟ್, ಕ್ರಿಕೆಟ್ ಬ್ಯಾಟ್ ಅಲ್ಲ ಈ ಬ್ಯಾಟ್. ಮಗ, ಎಲ್ರು ಅಲರ್ಟ್ ಆಗಿದ್ದಾರೆ, ಈಗ ಬೇಡ ನಡೀರಿ. ಐದ್ ಜನ ಕಿಲಾಡಿಗಳು ಬಂದ್ ನಿಂತ್ಕೊಂಡ್ರು, ಇದನ್ನ ಹಿಡ್ಕೊಂಡ್ ಲಡಾಯಿಸ್ತೀನಿ ಅನ್ನೋನೆ ನಿಜವಾದ ಗಂಡ್ಸು. ಇರ್ಕಾ ಬೇಡ ಬೇಡ, ಇದು ನೋಡಿದ್ರೇನೆ ಭಯ. ಭಯ ಪಡೋಂತದ್ ಏನಿಲ್ಲ, ಇದನ್ನ ಹಿಡ್ಕೊಳಕ್ಕೆ ಮೀಟ್ ಇದ್ರೆ ಸಾಕು. ಮೀಟ್ ಎಲ್ಲಿ ಸಿಗುತ್ತೆ? ಕಲಾಕ್ಷಿ ಪಳ್ಳ ಚಾಟ್ ನಂಗ್ ಸಿಗುತ್ತೆ. ಅವೆನ್ನ ಬಿಡ್ತಾಳೆ. ಮೀಟ್ರ್ ಬೇಕು ಅಂದ್ರೆ ಈ ಕ್ವಾರ್ಟರ್ ಹೊಡಿಬೇಕು. ಇಷ್ಟು ದೊಡ್ಡ ಪ್ರೋಸೆಸ್ ಇದ್ಯಾ? ಮೂಳೆ ಕಡಿಯೋದು ಹಂಗಲ್ಲ. ಸ್ವೀಟ್. ಮೂಳೆ ಕಡಿಯಾಗ ಬರೀ ಆಸೆ ಇದ್ರೆ ಸಾಲ್ದು, ಅಲ್ಲೂ ಗಟ್ಟಿಯಾಗಿರ್ಬೇಕು. ಆ ಕೇಕ್ ಏನ ಒಂದೇ ಸಾರಿ ಸ್ಕಿನ್ ಔಟ್ ಮಾಡಿಸಿ ಜೈಲಲ್ಲಿ ನೇತಾಕ್ಸ್ಬಿಟ್ಟೆ. ನೀನ್ ನಡೆಸ್ತಾ ಇರೋ ಯುದ್ಧಕ್ಕೆ ಯಾರೋ ಹೊಸ ಸೈನಿಕ ಸೇರ್ಕೊಂಡ್ಬಿಟ್ಟಿದಾನಂತೆ. ಸೈನಿಕ ಅಲ್ಲದಾದ ಅವನು ಅಮಾಯಕ, ಬಟ್ ಒಳ್ಳೆ ನಿಯತಿ ಇರೋನು ಅಂತ ಕೇಳಿದೀನಿ. ನೀನೊಂದ್ ಕೆಲಸ ಮಾಡು, ಆ ಹುಡುಗನ್ನ ನೀನ್ ನನ್ ಜೊತೆ ಕಳಿಸ್ಬಿಡು. ಬೇಕಾದ್ರೆ ಒಂದ್ ಕೋಟಿ ಅಡ್ವಾನ್ಸ್ ತಗೋ, ನನ್ ಜೊತೆ ಓಡಾಡ್ಕೊಂಡಿದ್ರೆ ಸಾಕು. ಒಂದ್ ನಿಮಿಷ ಅದ ಹೇಳೋ. ನಿಮ್ ಯೋಗಿಗೆ ಆ ಕೆಕೆ ಕಡೆ ಹುಡುಗರು ಹೊಡೆದಾಕ್ಬೇಕು ಅಂತ ಸ್ಕೆಚ್ ಹಾಕಿದ್ರು. ಸ್ವಲ್ಪದ್ರಲ್ಲೇ ಮಿಸ್ ಆದ ಈ ವಿಷಯ ತಿಳ್ಸೋಣ ಅಂತಾನೆ, ನಾನ್ ನಿಮ್ಗೆ ಫೋನ್ ಮಾಡ್ದೆ. ಅಣ್ಣ, ಈ ನಡುವೆ ಅವನು ಯಾವುದೋ ಒಂದು ಹುಡುಗಿ ಹಿಂದೆ ಬಿದ್ದಿದ್ದಾನೆ. ನಬ್ಬರವರೆಗೂ ಒಂದು ಕಣ್ಣಿಡು. ಆಯ್ತಣ. ಯಾಹುವ ಬಾಬು, ಕುಚ್ ಟೆನ್ಷನ್ ಏನಿಲ್ಲ ದಾದ. ಸರಿ, ಆ ಹುಡುಗನ ನನ್ನ ಹತ್ರ ಯಾವಾಗ ಕಳಿಸ್ತೀಯಾ? ನಾನು ಹೋದ ಕೂಡಲೇ ಫೋನ್ ಮಾಡ್ತೀನಿ ದಾದ. ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ವೆರಿ ಗುಡ್. ಯಾಕೆ ಯೋಗಿ ಹಾಗೆ ನೋಡ್ತಾ ಇದ್ಯಾ? ನಿನಗೂ ಈ ಮಕ್ಳಿಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ಯಾ? ಒಂದ್ ಕಾಲದಲ್ಲಿ ನಾನು ಹೀಗೆ ಇದ್ದಳು. ಅವತ್ ಯಾರೋ ಪುಣ್ಯಾತ್ಮರು ನನ್ನನ್ನ ಈ ಆಶ್ರಮಕ್ಕೆ ತಂದು ಸೇರಿಸ್ದೆ ಹೋಗಿದ್ರೆ ಇವತ್ ನಾನು ಈ ಸ್ಥಿತಿಲಿ ಇರ್ತಾ ಇರ್ಲಿಲ್ಲ. ನೀನ್ ನನಗ್ ಫ್ರೆಂಡು ಆಗ್ತಾ ಇರ್ಲಿಲ್ಲ. ನಾನ್ ಮಾಡೋ ಸಂಪಾದನೆಲಿ ಅಲ್ಪ ಸ್ವಲ್ಪ ಮಕ್ಳಿಗ್ ಖರ್ಚು ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದ್ರೆ ನನ್ ಮನ್ಸಿಗೆ ಖುಷಿ ಸಿಗತ್ತೆ. ಅಲ್ಲ
ಮಗ ಹೊಸ ಅಡ್ರೆಸ್ ನ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಹಾಕ್ಸ್ಕೊಡ್ಲಾ? ಹೆಂಗಿದ್ರು ನಿನ್ ಪರ್ಮನೆಂಟ್ ಅಡ್ರೆಸ್ ಜೈಲೇ ತಾನೆ. ಬೆಂಗಳೂರಲ್ಲಿ ಕೇರ್ ಆಫ್ ಅಡ್ರೆಸ್ ಇಲ್ದೆ ಇರೋ ಬಚ್ಚಾ ನೀನು? ನೀನು ಅಡ್ರೆಸ್ ಬಗ್ಗೆ ಮಾತಾಡ್ತೀಯ? ಈಗಿನ ಕಾಲ ಬಚ್ಚಾಗಳ್ದೆ ಮಗ, ಎಕ್ಸ್ಟ್ರಾ ಬೇಡ, ಡೈರೆಕ್ಟ್ ಮ್ಯಾಟ್ರಿಕ್ ಬಾ. ನಿನ್ನ ಗುರು ನನ್ನ ಬಾಂಬೆ ಅಂಡರ್ ವರ್ಲ್ಡ್ ಗೆ ಕೈ ಇಟ್ಟಿದ್ದಾನೆ. 20 ವರ್ಷದಿಂದ ಅಂಡರ್ ವರ್ಲ್ಡ್ ಅಂದ್ರೆ ಕೆಕೆ. ಆ ಸೀಲ್ ನ ಫಸ್ಟ್ ಟೈಮ್ ಸೀಸ್ ಮಾಡ್ತೇನೆ ನೀನು. ಇಷ್ಟು ಸಾಲದು ಅಂತ ಈಗ ಪ್ರೀತಿ ಜಾತ್ರೆ. ಅಯ್ಯ ಅರ್ಕಂಬೇಡ ಸುಮ್ನಿರ, ಜೀವನ ಪೂರ್ತಿ ಬಿಲ್ಡಪ್ ಅಲ್ಲಿ ಕಳೆಯೋದೇ ಆಗೋಯ್ತು. ಗಂಡ್ಸಾಗಿದ್ರೆ ಡೇಟು, ಟೈಮು, ಏರಿಯಾ, ಸ್ಪಾಟು ಎಲ್ಲ ಫಿಕ್ಸ್ ಮಾಡು. ಪ್ರತಿಯೊಂದು ನಿಂದೆ. ಎಂಟ್ರಿ ನನ್ನೊಬ್ಬಂದೆ, ಲಡಾಯಿಸ್ತ್ಯಾ? ಮೀಟ್ರ್ ಆಯ್ತಾ? ಮಾತಾಡು. ಲವರ್ ಜೊತೆ ಡ್ಯುಯೆಟ್ ಸಾಂಗ್ ಆಡ್ತಾ ಇದ್ದಾನೆ. ಆಡ್ಲಿ ಆಡ್ಲಿ, ಅವನಿಗೆ ಗೊತ್ತಿಲ್ಲ ಡ್ಯುಯೆಟ್ ಸಾಂಗ್ ಆದ ತಕ್ಷಣ ಬರೋದೇ ಪ್ಯಾಥೋಸ್ ಸಾಂಗ್ ಅಂತ. ಅಣ್ಣ ಅದಕ್ಕೊಂದು ಸೈನ್ ಮಾಡಿ ಅಣ್ಣ, ನಾಳೆನೇ ಬೇಲ್ ಆಗುತ್ತೆ ಅಣ್ಣ. ಸೈನ್ ಮಾಡ್ತೇನೆ, ಆದರೆ ತಕ್ಷಣಕ್ಕೆ ಬೇಲ್ ಬೇಡ. ಯಾಕಣ? ದಾದಾ ಥರ ಕೂಚ್ ಜಾಗದಲ್ಲೇ ಬಾಂಬೆಯಿಂದ ಬೆಂಗಳೂರವರೆಗೂ ನಡೀತಾ ಇದ್ದ ನನ್ನ ಹವಾಗೆ ಬೆಂಕಿ ಇಟ್ಬಿಟ್ರು ಈ ನನ್ನ ಮಕ್ಕಳು. ಈ ಗಾಯನ ಔಷಧಿ ಇಲ್ದೇನೆ ವಾಸಿ ಮಾಡಬೇಕು. ನಾನು ಮುಂಬೈಯಿಂದ ಬರೋವರೆಗೂ ಹೊರಗೆ ಬರಬಾರ್ದು ಹೇಳಿರ್ಲಿಲ್ಲ? ಹೊರಗೆ ಬರದೆ ಕೂತಿರಕ್ ನಾನೇನ್ ತಪ್ಪು ಮಾಡಿದ್ದೀನಿ? ನಿನ್ನ ಅಡ್ಡವಳೆ ಜೈಲ್ ಇದ್ದಂಗೆ ಇರುತ್ತೆ, ಅಲ್ಲಿಗೆ ನನಗೂ ಆ ಜೈಲಲ್ಲಿರೋ ಕೇಕಗೂ ವ್ಯತ್ಯಾಸ ಏನು? ನೀನು ಹೊರಗಿದ್ರು ಸ್ವತಂತ್ರ ಅಲ್ಲ, ಅವನು ಜೈಲಲ್ಲಿ ಕೂತ್ ಏನ್ ಬೇಕಾದ್ರೂ ಮಾಡಿಸ್ಬಲ್ಲ, ಇದೆ ಕೂಡಲೇ ನಿದರ್ಶನ. ನಿನಗೆ ಗೊತ್ತಿಲ್ಲ ಹಾಗೆ ಅವನು ನಿನ್ ಮೇಲೆ ಮಾಡಿಸಿದ ಅಟ್ಯಾಕ್. ಸ್ವಲ್ಪ ಹೆಚ್ಚುಗೊಮ್ಮೆ ಆಗಿದ್ರು ಇಷ್ಟೊತ್ತಿಗೆ ನೀನು? ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ, ಮತ್ತೆ ಮತ್ತೆ ನೀವು ಕೇಕೆ ಅಂದ್ರೆ ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಾ? ನಾನ್ ಮೊನ್ನೆನೆ ಅವನಿಗೆ ವಾರ್ನ್ ಮಾಡಾಯ್ತು. ಏನು? ನೀವು ಬಾಂಬೆಲ್ ಇದ್ದಾಗ್ಲೇ ಅವ್ನು ನನಗೆ ಜೈಲಿಂದ ಫೋನ್ ಮಾಡಿದ್ದ. ಅವನಿಗೆ ಆಗ್ಲೇ ಹೇಳಿದ್ದೀನಿ ಇನ್ನೊಂದ್ಸಲ ನನ್ನ ಮ್ಯಾಟ್ರಿಕ್ ಬಂದ್ರೆ ಮಗನೇ ಫುಲ್ ಮೀಲ್ಸ್ ಫಿಕ್ಸು ಅಂತ. ತಲೆ ಸರಿಲ್ವಾ? ಮತ್ತೆ ಇನ್ನೇನು, ನನಗೇನಾದ್ರೂ ಚಿಂತೆ ಇಲ್ಲ. ನನ್ನ ಪ್ರೀತಿ ವಿಷಯಕ್ಕೆ ಬಂದ್ರೆ ಅಷ್ಟೇ, ನೀವು ಪ್ರೀತಿಸ್ಲಿಲ್ಲ, ಆ ನನ್ನ ಮಗನು ಪ್ರೀತಿಸ್ಲಿಲ್ಲ. ಅಂದ್ಮೇಲೆ ಆ ನೋವು ನಿಮ್ಗೆ ಹೆಂಗಣ್ಣ ಗೊತ್ತಾಗತ್ತೆ? ತುಂಬಾ ಸಂಕಟ ಆಗತ್ತಣ್ಣ. 15 ವರ್ಷ ಆದ್ಮೇಲೆ ಕಳ್ದೋಗಿರೋ ಪ್ರೀತಿ ನನಗೆ ಸಿಗ್ತಾ ಇದೆ. ಅದ್ರ ತಂಟೆಗೆ ಯಾರಾದ್ರೂ ಬಂದ್ರೆ ತಲೆಗಳು ಉಳೋಯ್ತವೆ. ಅಂಡರ್ವರ್ಲ್ಡಲ್ಲಿರೋನು ಬರೀ ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅದೇ ಅವ್ನ ಕೈಕಾಲು ಕಟ್ಟಿ ಜೈಲಿಗೆ ಕಳ್ಸಿದ್ರಿ, ಒಂದ್ ದುಡ್ಡು ಬಗ್ಗೆ ಮಾತ್ರ ಅಲ್ಲ, 100 ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಕಾನೂನಿಗೆ ಮಾತ್ರ ಜೈಲು, ಖೈದಿಗಳ ರೆಫರ್ಮೇಷನ್ ಸೆಂಟರ್ ಅದೇ ಜೈಲು, ಖೈದಿಗಳಿಗೆ ಪ್ಲಾನಿಂಗ್ ಸೆಂಟರ್ ಕೂಡ. ಮುಂದಾಗಬಹುದು ಎಲ್ಲ ಕೆಲಸಗಳ ಯೋಜನೆ ಸಿದ್ಧವಾಗುತ್ತೆ ಜೈಲಲ್ಲಿ. ಅಂದ್ರೆ ಅವ್ನು ಜೈಲ್ ಗೋಡೆ ಹೊಡ್ಕೊಂಡ್ ಬಂದು ನನ್ ಸಾಯಿಸ್ಬಿಡ್ತಾನೆ ಅಂತ? ಇದು ಸಿನಿಮಾ ಅಲ್ಲ, ರಿಯಲ್, ರಿಯಲ್ ಲೈಫ್. ರಿಯಲ್ ಲೈಫ್ ನ ರಿಯಾಲಿಟಿನ ಅರ್ಥ ಮಾಡ್ಕೋ ಯೋಗಿ. ಪಾತಕಲೋಕ, ಪಾತಕಲೋಕದ ಮೆರವಣಿಗೆ ಇದು. ಈ ಉತ್ಸವದಲ್ಲಿ ಈಗ ನೀನು ಭಾಗಿ. ಇಲ್ಲಿ ಯಾವ ಕ್ಷಣ ಯಾರಿಗೆ ಏನ್ ಬೇಕಾದ್ರೂ ಆಗ್ಬಹುದು. ನಾನು ಒಳ್ಳೆ ವ್ಯವಸ್ಥೆ ಮಾಡ್ತೀನಿ. ನಾನು ನಾನಿನ ಹಿತೈಷಿ, ಸದಾ ನೀನು ಒಳ್ಳೆದನ್ನ ಬಯಸೋನು. ದುಬೈಲಿ ಬಹಳ ಒಳ್ಳೆ ವ್ಯವಸ್ಥೆ, ಕೈ ತುಂಬಾ ಸಂಬಳ, ನೀನು ಬಯಸಿದ ಬದುಕು. ಈ ನಶ್ವರ ಪ್ರೀತಿ ಪ್ರೇಮ ಇದ್ರ ಸುಳಿಗೆ ಮಾತ್ರ ಸಿಕ್ಕೋಬೇಡ. ಬದು ನೀನಾರು ಹೇಳಬಹುದು ನಿನಗೆ. ಬಾಬಣ್ಣ ಪಾಪ ಅವ್ರೇನ್ ಹೇಳ್ತಾರೆ, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ದರೇನೆ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ. ಪ್ರೀತಿ ಮಾಡಿದ್ಮೇಲೆ ಅಪ್ಪ ಅಮ್ಮ ಮನೆಯವರೆಲ್ಲಾರನು ದೂರ ಮಾಡ್ತಾರೆ. ಈಗ ಪ್ರಾಣಕ್ಕೋಸ್ಕರ ಪ್ರೀತಿನ ದೂರ ಮಾಡೋದ್ ಸರಿನಾ? ಪ್ರೀತಿ ಒಂದು ವೀಕ್ನೆಸ್ ಯೋಗಿ. ನಮ್ ವಲಯದಲ್ಲಿ ಒಂದೇ ಒಂದು ವೀಕ್ನೆಸ್, ಒಂದೇ ಒಂದು ದೌರ್ಬಲ್ಯ, ನಮ್ಮೆಲ್ಲರನ್ನು ಅನಾಥ ಶವ ಆಗ್ಸೋದು ಗ್ಯಾರಂಟಿ. ಯೋಗಿ ಪ್ರೀತಿ ವಿಷಯ ಬಿಡು, ಬಾಬು ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದಾನೆ, ಅವನ ಮಾತು ಕೇಳು. ಆಗಲ್ಲ. ಹಾಗಾದ್ರೆ ನಿನ್ ತೀರ್ಮಾನ ನಿರ್ಧಾರ ಬದಲಾಗೋಲ್ಲ. ನನ್ನ ಕಣ್ಣಲ್ಲಿ ಕಂಡಿಟ್ಟು ಹೇಳು ಇಲ್ಲ ಅಂತ. ಕಣ್ಣಲ್ಲಿ ನೋಡ್ತಾ, ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೀವಳ ಪ್ರೀತಿಸ್ತಾ ಇಲ್ಲ ಅಂತ?
ನನಗೂ ಅಷ್ಟೇ ಪ್ರೀತಿಗೆ ಮೋಸ ಮಾಡೋಷ್ಟು ಧೈರ್ಯ ಇಲ್ಲ.